ಪಕ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಟ್ಟಿದೆ. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆ ಏನು, ಮತದಾರರ ಮನಸ್ಸಿನ ಮಾತೇನು? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಜನ ಮನ ಮತ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮ ನಾವು ನಡೆಸ್ತಾ ಇರೋದು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ. ಹೇಳಿ ಕೇಳಿ, ಎಸ್ ಬಂಗಾರಪ್ಪನವರ ರಾಜಕೀಯ ತವರೂರು. ಇಲ್ಲಿ ಸಹೋದರರ ಸವಾಲನ್ನ ಪ್ರತಿ ಬಾರಿ ಕೂಡ ಕಾಣ್ಕೊಂಡು ಬಂದಿದ್ದಾರೆ ಮತದಾರರು. ಈ ಬಾರಿ ಕೂಡ ಬಹುತೇಕ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪನವರು, ಕಾಂಗ್ರೆಸ್ ಗೆ ಸೇರ್ಪಡೆಯಾಗಿರುವ ಮಧು ಬಂಗಾರಪ್ಪನವರು ಮತ್ತೊಮ್ಮೆ ಈ ಅಸೆಂಬ್ಲಿ ಅಖಾಡದಲ್ಲಿ ಮುಖಾಮುಖಿ ಆಗ್ತಾರೆ ಅನ್ನೋ ನಿರೀಕ್ಷೆ ಇದೆ. ಬಿಜೆಪಿಯಲ್ಲಿ ಮೂಲ ವಲಸಿಗ ಅನ್ನೋ ಚರ್ಚೆ ಶುರುವಾಗಿದೆ ಅನ್ನೋ ಮಾತು ಒಂದ್ ಕಡೆ ಇದ್ರೆ, ಮಧು ಬಂಗಾರಪ್ಪನವರು ಕ್ಷೇತ್ರದಲ್ಲಿ ಸಿಕ್ತಿಲ್ವಾ ಅನ್ನೋ ಪ್ರಶ್ನೆಯನ್ನ ಅಪೋನೆಂಟ್ಗಳು ಮಾಡ್ತಿರೋದು ಕೂಡ ಇದೆ. ಇದಿಷ್ಟು ಪ್ರಶ್ನೆಗಳ ಜೊತೆಗೆ ಮತದಾರರ ಮನಸ್ಸಿನಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳು ಆಗ್ತಾ ಇದೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಇದು ಸಾರೇಕೊಪ್ಪ ಬಂಗಾರಪ್ಪನವರ ಭದ್ರಕೋಟೆ, ಕರ್ಮಭೂಮಿ. 3 ದಶಕಗಳ ಕಾಲ ಬಂಗಾರಪ್ಪನವರಿಗೆ ರಾಜಕೀಯ ನೆಲೆ ನೀಡಿದ ಕ್ಷೇತ್ರ ಸೊರಬ. ಏಡಿಗರು ಮತ್ತು ಲಿಂಗಾಯತರು ಬಹುಸಂಖ್ಯೆಯಲ್ಲಿರುವ ಈ ಕ್ಷೇತ್ರ ಆರಂಭದಿಂದಲೂ ಬಂಗಾರಪ್ಪ ಕುಟುಂಬದ ಹಿಡಿತದಲ್ಲಿದೆ. ಸೊರಬ ಕ್ಷೇತ್ರದಲ್ಲಿ ಒಟ್ಟು 1,92,220 ಮತದಾರರಿದ್ದಾರೆ. ಈ ಪೈಕಿ ಪುರುಷ ಮತದಾರರು 97,070, ಮಹಿಳಾ ಮತದಾರರು 95,148, ಹಾಗೆ ಇತರೆ ಇಬ್ಬರು ಮತದಾರರಿದ್ದಾರೆ. ಸೊರಬ ಕ್ಷೇತ್ರದಲ್ಲಿ ಈಡಿಗ ಮತದಾರರೇ ನಿರ್ಣಾಯಕ. ಈಡಿಗರು 65,000 ಜನರಿದ್ದಾರೆ, ಲಿಂಗಾಯತರು 45,000, ಎಸ್ಸಿಎಸ್ಟಿ 40,000, ಮಡಿವಾಳರು 18,000 ಜನರಿದ್ದಾರೆ. ಮುಸ್ಲಿಂ, ಗಂಗಾ ಮತಸ್ಥ, ಒಕ್ಕಲಿಗ ಹಾಗೂ ಬ್ರಾಹ್ಮಣರಿದ್ದಾರೆ. ಈ ಬಾರಿಯ ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದ್ರೆ, ಪ್ರತಿ ಚುನಾವಣೆಯಂತೆ ಈ ಬಾರಿಯೂ ಬಂಗಾರಪ್ಪ ಮಕ್ಕಳದ್ದೇ ಸ್ಪರ್ಧೆ. ಯಾರೇ ಗೆದ್ರೂ ಬಂಗಾರಪ್ಪ ಕುಟುಂಬದವರೇ ಈ ಬಾರಿಯೂ ಆಗ್ತಾರಾ ಅನ್ನೋದೇ ಕುತೂಹಲ. ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ, ಕಾಂಗ್ರೆಸ್ನಿಂದ ಎಸ್ ಮಧು ಬಂಗಾರಪ್ಪ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಬಾಸೂರು ಚಂದ್ರೇಗೌಡ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿವೆ ಅಂತ ನೋಡೋದಾದ್ರೆ, 390 ಕೋಟಿ ವೆಚ್ಚದಲ್ಲಿ ಮೂಡಿ ಹಾಗೂ ಮೂಗೂರು ಏತ ನೀರಾವರಿಯಾಗಿದೆ. 3 ಕೋಟಿ ವೆಚ್ಚದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಒಂದೇ ಕಟ್ಟಡದಲ್ಲಿ ತರಲು ಯೋಜನೆ ರೂಪಿಸಲಾಗಿದೆ. 191 ಕೋಟಿ ವೆಚ್ಚದಲ್ಲಿ ಸೊರಬ ಪುರಸಭೆಯಲ್ಲಿ ಕುಡಿಯುವ ನೀರಿನ ಯೋಜನೆಯಾಗಿದೆ. 18 ಕೋಟಿ ವೆಚ್ಚದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ವಸತಿ ಶಾಲೆ ನಿರ್ಮಾಣವಾಗಿದೆ. ಹಾಗೆ ಸವಾಲುಗಳೂ ಇವೆ. ಆಡಳಿತ ವಿರೋಧಿ ಅಲೆಯಿದೆ. ತಾಳಗುಪ್ಪದಲ್ಲಿ ತೋಟದ ವಿಚಾರಗಳು ಇನ್ನೂ ಬಗೆಹರಿದಿಲ್ಲ. ಹಿರಿಯ ಬಿಜೆಪಿ ಕಾರ್ಯಕರ್ತರ ಮುನಿಸನ್ನ ತಣಿಸಬೇಕಿದೆ. ಕ್ಷೇತ್ರದ ಬೇಡಿಕೆ ಏನು? ಜಮೀನುಗಳ ಹಕ್ಕುಪತ್ರದ ಬಹುದಿನಗಳ ಬೇಡಿಕೆ ಈಡೇರಬೇಕಿದೆ. ಕಂದಾಯ ಜಮೀನು ಅಷ್ಟೇ ಅಲ್ಲ, ಬಗರ್ ಹುಕುಂ ಸಾಗುವಳಿ ಪತ್ರಗಳು ಇನ್ನೂ ಬಹುತೇಕರಿಗೆ ಸಿಕ್ಕಿಲ್ಲ. ರಸ್ತೆ ಸಂಪರ್ಕ ಇಲ್ಲದ ಗ್ರಾಮಗಳಿವೆ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಜನ ಚುನಾವಣೆಯ ತಯಾರಿಯಲ್ಲಿದ್ದಾರೆ. ಸೊರಬ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಇಲ್ಲಿಂದ ಪ್ರಾರಂಭವಾಗುತ್ತೆ. 1967 ಇಲ್ಲಿವರೆಗೂ ಕೇವಲ 2008 ಬಿಟ್ರೆ, ಆ ಬಾರಿಯ ಚುನಾವಣೆಯನ್ನ ಬಿಟ್ರೆ, ಸತತವಾಗಿ ಮಾಜಿ ಸಿಎಂ ದಿವಂಗತ ಬಂಗಾರಪ್ಪ ಹಾಗೆ ಅವರ ಪುತ್ರರು ಈ ಒಂದು ವಿಧಾನಸಭಾ ಕ್ಷೇತ್ರವನ್ನ ಗೆಲ್ತಾ ಬಂದಿದ್ದಾರೆ. ಈ ಬಾರಿ ಹಾಗಾದ್ರೆ ಮತದಾರರ ಮನಸ್ಸಿನಲ್ಲಿ ಏನಿದೆ, ಯಾರಿಗೆ ಗೆಲುವಿನ ಹಾರ ಹಾಕುವ ಸ್ಥಿತಿಯಲ್ಲಿದ್ದಾರೆ ಮತದಾರರು, ತಿಳ್ಕೊಳ್ಳೋ ಪ್ರಯತ್ನವನ್ನ News18 ಮಾಡ್ತಾ ಇದೆ. ನೀವು ನಮ್ ಜೊತೆಯಾಗಿ ಬನ್ನಿ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಡುವ ಮಾವಲಿ ಸರ್ಕಲ್ ನಲ್ಲಿ ಇದೀವಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಷ್ಟು ಜನ ಬಸ್ ಕಾಯ್ತಾ ಇದಾರೆ. ಬಸ್ ಕಾಯ್ತಾ ಕಾಯ್ತಾ ರಾಜಕೀಯದ ಬಗ್ಗೆ, ರಾಜಕೀಯ ಆಗು ಹೋಗು ಬಗ್ಗೆ ಏನ್ ಮಾತನಾಡ್ತಾರೆ ಈ ಭಾಗ ಜನ ಕೇಳೋಣ. ಏನಂತೀರಿ ಸರ್, ಸಹೋದರರ ಸವಾಲಲ್ಲಿ ಗೆಲ್ಲೋರು ಯಾರು? ಮಧು ಬಂಗಾರಪ್ಪರ ಹೆಸರು ಗೆಲ್ತಾರೆ. ಯಾಕೆ ಗೆಲ್ತಾರೆ ಅಂದ್ರೆ, ಅವರು ಹೋದ ಸರಿ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಏನಾರು ಬಡವರಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಅಂದ್ರೆ ಅದು ಮಧು ಬಂಗಾರಪ್ಪರ ಕಾರಣ. ಆಮೇಲೆ ಅವರು ಬಂಗಾರಪ್ಪನವರು ನಮ್ಮ ಸೊರಬ ತಾಲೂಕಿಗೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪನವ್ರು ಸೋತರು, ಅನುಕಂಪದ ಆಧಾರದ ಮೇಲೆ ಗೆಲ್ತಾರೆ ಅಂತ. ಅನುಕಂಪನ ಅಭಿವೃದ್ಧಿನ, ಮೂರ್ ಏತ ನೀರಾವರಿ ಯೋಜನೆ ತಂದಿದ್ದೀನಿ ಅಂತಾರೆ ಹಾಲಿ ಶಾಸಕರು ಕುಮಾರ್ ಬಂಗಾರಪ್ಪ. ಅಭಿವೃದ್ಧಿನ ಅನುಕಂಪನ? ಅನುಕಂಪ ಏನಿಲ್ಲ, ಅಭಿವೃದ್ಧಿ ಪರ ಮಧು ಬಂಗಾರಪ್ಪನವರು. ಶ್ರೀಯುತ ಮಧು ಬಂಗಾರಪ್ಪನವರು ತಂದೆಯವರ ದಾರಿಯಲ್ಲಿ ಬಡವರ ಪರ ವಿಷಯಾಧಾರಿತವಾಗಿ ಸಾಮಾಜಿಕ ನ್ಯಾಯದಾರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಕೈ ಶುದ್ಧ, ಲಂಚ್ ಕೊರಲ್ಲ ಅವರು, ಹಾಗಾಗಿ ಅವರನ್ನ ತಾಲೂಕು ಬೆಂಬಲಿಸ್ತದೆ. ಸೋತ್ ಮೇಲೆ ಕ್ಷೇತ್ರಕ್ಕೆ ಬಂದೇ ಇಲ್ಲವಂತೆ ಮಧು ಬಂಗಾರಪ್ಪನವರು. ಹೌದಾ? ಇಲ್ಲ ಬರ್ತಾ ಇದಾರೆ ಇಲ್ಲೇ ಇದಾರೆ, ಇಲ್ಲೇ ಬರ್ತಾ ಇದಾರೆ. ಅವರಿಗೆ ಅವಕಾಶ ಈ ಸರಿ ಕಲ್ಪಿಸ್ಕೊಡ್ಬೇಕಂತ ವ್ಯವಸ್ಥೆ ಮಾಡ್ತಾ ಇದಾರೆ.
ಈಗ ಡಬಲ್ ಇಂಜಿನ್ ಸರ್ಕಾರ ಇದೆ, ಬಿಜೆಪಿ ಇದ್ರೇನೆ ಅಭಿವೃದ್ಧಿ ಅಂತ ಅವ್ರು ಹೇಳ್ತಾರೆ. ಬಿಜೆಪಿ ಇದ್ರೆ 40% ಕಮಿಷನ್ ಅಂತ ಹೇಳಿ ಕಾಂಗ್ರೆಸ್ ನವರು ಹೇಳ್ತಾರೆ, ಜೆ ಡಿ ಎಸ್ ನವ್ರು ನಮಗೊಂದು ಅವಕಾಶ ಅಂತ. ಬಟ್ ಸೊರಬಾದಲ್ಲಿ ಜೆ ಡಿ ಎಸ್ ಸೌಂಡ್ ಇದೆಯಾ, ಯಾರು ಗೆಲ್ಬಹುದು ಅಂತ ತಮ್ಗೆ ಅನ್ಸುತ್ತೆ? ಜೆ ಡಿ ಎಸ್ ಚೆನ್ನಾಗಿದೆ, ಚೆನ್ನಾಗಿದೆ. ಮುದುಬಂಗಾರಪ್ಪ ಅವ್ರು ಹೋದ್ರೆ ಜೆ ಡಿ ಎಸ್ ಪಕ್ಕ ಇದೆ ಇಲ್ಲಿ. ಹೇಗಾಗಿದೆ ಅಂದ್ರೆ ವಿತ್ ಕಾಂಗ್ರೆಸ್ ಬಿಜೆಪಿ ಇಲ್ಲಿ 60 ವರ್ಷದ ಆಡಳಿತ ಸಾಕಾಗಿದೆ ಜನರಿಗೆ. ಈಗ ಇಲ್ಲಿ ಕೋಮು ವಿಚಾರದಲ್ಲಿ ಬಂದರೆ ಈಗ ಇಲ್ಲಿ ಈಡಿಗರು ಪ್ರಬಲರು, ಅದ್ರ ಅಪೋಸಿಟ್ ಲಿಂಗಾಯತರೆ. ಇದೊಂದು ಅವಕಾಶ, ಯಾಕಂದರೆ ಅವ್ರಿಗೊಂದು ಅವಕಾಶ ಸುಮಾರು 60 ವರ್ಷ ಸಾಧನೆಯಲ್ಲಿ ಒಂದು ಅವಕಾಶ. ಜೆ ಡಿ ಎಸ್ 25-30 ಸಾವಿರ ಲೀಡಲ್ಲಿ ಗೆಲ್ತವೆ ಸಾಮಾಜಿಕ ನ್ಯಾಯದಲ್ಲಿ. ಮಧು ಬಂಗಾರಪ್ಪನವರಿಗೆ ಯಾಕೆಂದ್ರೆ ರೈತರ ಪರ. ಈಗ ಏತ ನೀರಾವರಿ ಯೋಜನೆ ನಾವು ತಂದಿದ್ದು ಅಂತ ಎಲ್ರು ಯಾರು ತಂದಿದ್ದು, ಯಾರು ಮಧು ಬಂಗಾರಪ್ಪನವ್ರು ತಂದಿರೋದು? ಯಾಕೆ ಹೇಳ್ತೇನೆ ಅಂದ್ರೆ, ಅವತ್ತಿನ ದಿವಸ ಮಧು ಬಂಗಾರಪ್ಪನವರು ಜೆ ಡಿ ಎಸ್ ಒಳಗಿದ್ರು, ಕುಮಾರಸ್ವಾಮಿ ಅವರು CM ಆದ್ರು. ಅವತ್ತು ಅವರು ಇಲ್ಲಿಂದ ಪಾದಯಾತ್ರೆ ಮಾಡಿ ಅಲ್ಲಿಗೆ ಹಾಕೊಡ್ಲೇಬೇಕು ಅಂತ ಕುಮಾರಸ್ವಾಮಿ ಪಟ್ಟಿಡ್ದಾಗ ಕುಮಾರಸ್ವಾಮಿ ಅವರು ಏತ ನೀರಾವರಿಯನ್ನು ಮೂಡಿ ದಡ್ಡಿಕೊಪ್ಪ ಆ ಕಡೆ ಭಾಗದಲ್ಲಿ ಮಧು ಬಂಗಾರಪ್ಪನವ್ರು ತಂದಿರೋದು ಬಿಟ್ಟರೆ ಅದು ಕುಮಾರ್ ಬಂಗಾರಪ್ಪನವ್ರದ್ದು ಅಲ್ಲ. ಅದು ಮತ್ತೆ ಶಿಕಾರ್ಪುರ ಏತ ನೀರಾವರಿಗೂ 490 ಕೋಟಿ ರೂಪಾಯಿ ನಾ ಕುಮಾರಸ್ವಾಮಿ ಸರ್ಕಾರದಲ್ಲೇ ತಂದಿರೋದು, ಅದು ಪಾದಯಾತ್ರೆ ಮಾಡಿರೋದು ಮಧು ಬಂಗಾರಪ್ಪನೇ ಆ ದಿನದಲ್ಲಿ. ನೀವೇನಂತೀರಾ ಸರ್, ಕುಮಾರ್ ಬಂಗಾರಪ್ಪನ ಮಧು ಬಂಗಾರಪ್ಪನ? ಇಲ್ಲಿ ಈಗಾಗಲೇ ಕುಮಾರ್ ಬಂಗಾರಪ್ಪನ ಆಯ್ಕೆ ಮಾಡಿ ಜನ ಈಗಾಗಲೇ ನೋಡಿದಾರೆ ಅವ್ರನ್ನ. ಈ ಸರಿ ಮಧು ಬಂಗಾರಪ್ಪನ ಬಗ್ಗೆ ಹೋಪ್ ಇದೆ ಜನ. ಮಧು ಬಂಗಾರಪ್ಪನವರು ಅಭಿವೃದ್ಧಿ ಕೆಲಸನ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲಿಂದ ಒಳ್ಳೆ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಂಗಾಗಿ ಅವರೇ ಈ ಸರಿ ಮಧು ಬಂಗಾರಪ್ಪನವರೇ ವಿನ್ ಆಗತ್ತೆ. ಈಗ ರಸ್ತೆ, ಶಾಲೆ, ಆಸ್ಪತ್ರೆ ಇತ್ಯಾದಿ ಮೂಲ ಸೌಕರ್ಯ ವಿಚಾರದಲ್ಲಿ ಜನರಿಗೆ ಹೆಚ್ಚು ಸ್ಪಂದನೆ ಕೊಡೋದು ಯಾರು, ಮಧು ಬಂಗಾರಪ್ಪನ ಕುಮಾರ್ ಬಂಗಾರಪ್ಪ? ಮಧು ಬಂಗಾರಪ್ಪನವರು ಕೊಡೋದು. ಇದು ನಮ್ಮ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಇರೋದಂದ್ರೆ ಮಧು ಬಂಗಾರಪ್ಪನವರು ಬಗರು ಕಂಬಿಗಾಗಿ ನಾವು ಬದುಕ್ತಾ ಇರೋದೇ. ಪರಭಾ ತಾಲೂಕು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಬಗರು ಕಂಬಿಗೆ ಬದುಕ್ತಿರೋದು. ಎಲ್ಲ ಹಕ್ಕುಪತ್ರ ಕೊಟ್ಟದು ನಮ್ಮ ಮಧು ಬಂಗಾರಪ್ಪನವ್ರು ಕೊಟ್ಟರು. ಅದು ಕೊಟ್ಟರೆ ಇವು ಅಣ್ಣ ತಮ್ಮ ಹಕ್ಕುಪತ್ರ ಕೊಟ್ಟರೆ ಅಣ್ಣ ಕಸಗುತ್ತಾರೆ 40% ಕಮಿಷನ್ಗಾಗಿ. ಹಳೆ ತಾಲೂಕು ಆಫೀಸಲ್ಲಿ ಕಳ್ಳ ನಾಟ ಅಲ್ಲ. ಬಿಜೆಪಿಯಿಂದ ಹೊಸ ಮುಖ ಡಾಕ್ಟರ್ ನಿಲ್ಲಿಸ್ಬೇಕು ಅಂತ ಅವ್ರು ನಿಂತರೆ ಗೆಲ್ಲೋ ಚಾನ್ಸ್ ಇಲ್ಲಿ. ಯಾವ ಹೊಸ ಮುಖ ಬಂದರು, ಹಳೆ ಮುಖ ಬಂದು ನಿಲ್ಲಿಸಿದ್ರು ಯಾವ ಕಾರಣಕ್ಕೂ ಬರೋಕ್ಕಾಗಲ್ಲ. ಇಲ್ಲಿ ಬರೋದೇ ಮಧು ಬಂಗಾರಪ್ಪ. ನಮ್ಮ ಸೊರಬ ತಾಲೂಕಿನಲ್ಲಿ ಇರೋದೇ ಅವರು, ಇಲ್ಲಾಂದ್ರೆ ನಮಗೆ ಮಧು ಬಂಗಾರಪ್ಪನೇ ಬರೋದು, ಇದು ಖಚಿತ. ಸೋದರರ ಕಾಳಗದಲ್ಲಿ ಹಾಕಾದ್ರೆ ಈ ಸತಿ ಗೆಲ್ಲೋ ಚಾನ್ಸಸ್ ಯಾರಿಗೆ ಅಂತೀರಾ? ಎಲ್ಲರೂ ಹೇಳಿ, ಮಧು ಬಂಗಾರಪ್ಪನ ಕುಮಾರ್ ಬಂಗಾರಪ್ಪ? ನ್ಯೂಸ್ 18 ತಂಡ ಈಗ ಸೊರಬಾದ ಖಾಸಗಿ ಬಸ್ ನಿಲ್ದಾಣದಲ್ಲಿದೆ. ಇದು ಒಂದ್ ರೀತಿ ಸುತ್ತಮುತ್ತಲ ಹಳ್ಳಿಗಳಿಗೆ ಕನೆಕ್ಟಿಂಗ್ ಪಾಯಿಂಟ್, ಹೀಗಾಗಿ ಸುತ್ತಳಿಯ ಜನ ಕೂಡ ಇಲ್ಲಿರ್ತಾರೆ. ಅವರ ಅಭಿಪ್ರಾಯವನ್ನ ಕಲೆ ಹಾಕೋ ಪ್ರಯತ್ನ ಮಾಡ್ತಾ ಹೋಗೋಣ. ಸೊ ಹೆಂಗಿದೆ ಸರ್ ಚುನಾವಣೆ ಅಖಾಡ ಈ ಸತಿ? ಚುನಾವಣೆ ಅಖಾಡ ಸ್ವಲ್ಪ ನಮಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪರವಾಗಿದೆ. ಕಾಂಗ್ರೆಸ್ ಪರ? ಹೌದು. ಈಗ ಮಧು ಬಂಗಾರಪ್ಪನವರು JDS ನಲ್ಲಿದ್ರು, ಸೋತ್ರು, ಈ ಕಾಂಗ್ರೆಸ್ ಗೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆಲ್ತಾರೆ ಅಂತ ಅನಿಸ್ತಿದ್ಯಾ? 100% ಗೆಲ್ತಾರೆ. 100% ಯಾಕೆ ಸರ್, ಈಗ ಹಾಲಿ ಶಾಸಕರು BJP ಕುಮಾರ್ ಬಂಗಾರಪ್ಪನವರು ಇದ್ದಾರೆ, ಮತ್ತೊಂದ್ಸತಿ ಗೆಲ್ಲಲ್ಲ ಅವರು ಅಂತ ಅನಿಸ್ತಾ ಇದೆಯಾ? ಏನು ಅಭಿವೃದ್ಧಿ ಕೆಲಸವನ್ನು ಏನು ಮಾಡಿಲ್ಲ. ಏನೇನು ಮಾಡಿಲ್ಲ ನೋಡಮ್ಮ, ಏನು ಮಾಡಿಲ್ಲ. ಯಾರು ಬಂದು ಕಷ್ಟ ಸುಖ ಏನು ಕೇಳಿಲ್ಲ? ಯಾರು ಕಷ್ಟ ಸುಖ ಕೇಳಿಲ್ಲ. ನಾವು ಅಲ್ಲ ಅಂತೇವಂತೆ ಆ ದೇವ್ರಿಗೆ ಗೊತ್ತು. ದೊಡ್ಡ ದೊಡ್ಡರಿಗೆ ಮಾಡ್ತಾರೆ ಹೋಗಾರ, ದೊಡ್ಡ ಕೈ ದುಡ್ಡು ಕೊಡ್ತಾರೆ, ಓಟ್ ಹಾಕ್ರಿ ಅಂತರಿಗೆ ಅಂತ ಹೋಗ್ತಾರೆ. 100-200 ಕೊಡ್ತಾರೆ, ಹಾಕಿಸ್ತಾರ ಅವ್ರಿಗೆ ಅಷ್ಟೇ. MLA ಆದ್ಮೇಲೆ ಪಕ್ಷ ಬಿಟ್ಬಿಟ್ಟು ಎಲ್ಲಾ ಜನರಿಗೋಸ್ಕರ ಕೆಲಸ ಮಾಡ್ಬೇಕು, ಅದ್ ಅವ್ರ ಧರ್ಮ. ನಿಭಾಯಿಸ್ತಿಲ್ಲ ಅಂತೀರಾ? ನಮ್ಮ ವೈಯಕ್ತಿಕ ಹೇಳ್ಬೇಕು ಅಂದ್ರೆ ನಾವು ನಿಭಾಯಿಸಿಲ್ಲ ಅಂತ ಹೇಳ್ತೀವ್ರಿ. ನಾವು ನಮ್ಮ ವೈಯಕ್ತಿಕ ಹೇಳ್ಕೊಂತೀವಿ, ನಾವು ಮತ್ತವ್ರ ಬಗ್ಗೆ ಹೇಳೋದಿಲ್ಲ. ಆಮೇಲೆ ಸೊರಬದಲ್ಲಿ ಅಭಿವೃದ್ಧಿ ಆಗಿರೋದು ಹೌದು, ಆದ್ರೆ ಸೊರಬದಲ್ಲಿ ಅಧಿಕಾರಿಗಳೆಲ್ಲ ಸರ್ವಾಧಿಕಾರ ಅಂದ್ರೆ ಕಾನೂನು ಬಗ್ಗೆ ಇಲ್ಲ, ಯಾವುದೂ ಇಲ್ಲ. ಒಂದು ಸರ್ವಾಧಿಕಾರ ಈ ಲಂಚ ಅನ್ನೋದು ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಅದು ಲಂಚ ಐತೆ, ಆದ್ರೆ ಅದು ಎದ್ದು ಯಾರಿಗೂ ಕಾಣಿಸ್ಕೊಳ್ಳೋದು ಹೇಳೋದಿಲ್ಲ. ನಾವು ಪರ್ಸೆಂಟಿನ ಪ್ರಶ್ನೆ ಹೇಳೋದಿಲ್ಲ, ಲಂಚ ಐತೆ ಇಲ್ಲದ ಯಾವುದೂ ಇಲ್ಲ. ಆದ್ರೆ ಅದನ್ನು ತೋರ್ಪಡಿ ಮಾಡೋಕೆ ಯಾರಿಂದ ಸಾಧ್ಯ ಐತೆ? ಯಾರಿಂದನೂ ಸಾಧ್ಯ ಇಲ್ಲ. ಎಲ್ಲ ಸರ್ಕಾರನೂ ಅಷ್ಟೇ ಇದ್ದಿದ್ರಲ್ಲಿ ಹಿಂದಿನ ಕಾಂಗ್ರೆಸ್ ಬಡತನ ಸರ್ಕಾರ ಅನ್ನೋ ಅಂತ ಇದನ್ನ ಹೇಳ್ಕೋಬೇಕಾಗತ್ತೆ ನಾವು. ಇವತ್ತಿನ ಇದು ಅಂದ್ರೆ ಸರ್ವಾಧಿಕಾರಿ ಸರ್ಕಾರ ಇದು.
ಇದು ಕಾನೂನು ಏನಿಲ್ಲ, ಇದು ಸರ್ವಾಧಿಕಾರ ಸರ್ಕಾರ ಅಂತ ನಾವು ಹೇಳ್ಕೋಬೇಕು. ಕುಮಾರ್ ಬಂಗಾರಪ್ಪನು ಬಂಗಾರಪ್ಪನವ್ರ ಮಗ, ಮಧು ಬಂಗಾರಪ್ಪನು ಬಂಗಾರಪ್ಪನವ್ರ ಮಗ. ಅದು ಯಾಕೆ ಮಧು ಬಂಗಾರಪ್ಪನ ಕಂಡ್ರೆ ಅದು ಯಾಕೆ ಇಷ್ಟ ಅಂತಂದ್ರೆ, ನಾವು ಭೂಮಿ ಹುಟ್ಟಿ ಅಲ್ಲಿಂದ ನಾವು ಹಸ್ತಕ್ಕೆ ಅದು ಹಾಕಿದ್ದು ಅವ್ರ ತಂದೆಯರಿಂದ. ಹೋದ ಸತಿ ಅವ್ರ ಹಸ್ತದಲ್ಲಿ ಇರಲೇ ಇಲ್ಲ ಅಲ್ಲ. ಮತ್ತೆ ಈ ಸರಿ ಹುಳಾಗದಾರ ಹುಳಾಗದ್ ನಾವೆಲ್ಲ ನಾವು ಗಂಡ ಹೆಂಡ್ರೆ ಅದಕ್ಕೆ ಹಾಕೋದು. ಅದಕ್ಕೆ ಹಾಕೋದು. ಓ, ಗಂಡ ಹೆಂಡತಿ ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಹೋಗಿ ಹಾಕೋದು. ಒಟ್ಟಿಗೆ ಅಂತಂದ್ರೆ ನಾವು ಯಾವಾಗ ಒಟ್ಟಿಗೆ. ಯಾವ ಕಾಲದಿಂದನೂ ಬಂಗಾರಪ್ಪನ ಬಿಟ್ಟಿಲ್ಲ, ನಮ್ಮ ತಂದೆ ಕಾಲದಿಂದನೂ ಬಿಟ್ಟಿಲ್ಲ. ಈಗ ಬಂಗಾರಪ್ಪನವರು ಸೊರಬದಲ್ಲಿ ನೋ ಡೌಟ್ ಅವರೇ, ಅವ್ರ ಹೆಸರೇ ಮೊದಲು ಬರೋದು. ಆದ್ರೆ ಈಗ ಮೋದಿ ಅಂತಾರೆ, ಯಡಿಯೂರಪ್ಪ ಅಂತಾರೆ, ಪಕ್ಕ ಶಿಕಾರಿಪುರ, ಶಿಕಾರಿಪುರ ದೂರ ಏನಿಲ್ಲ, ಯಡಿಯೂರಪ್ಪ ಯಡಿಯೂರಪ್ಪನಲ್ಲ ಅಲೆ ಅಲೆ ಅಂತಾರೆ, ಏನಿಲ್ಲ. ಇಲ್ಲ ಇಲ್ಲ, ನಮ್ಮ ಮಗ ನಮ್ಮ ಮಕ್ಕಳು ಹೊರಗಡೆ ಹೋದ್ರು ಬಂಗಾರಪ್ಪನ ಊರವ್ರು ಅಂತಾರೆ ಹೊರತು ಮಧು ಕುಮಾರ್ ಬಂಗಾರಪ್ಪ ಅಂತ ಅನ್ನಲ್ಲ. ಬಂಗಾರಪ್ಪನ ಮಕ್ಕಳು ಅಂತಾರೆ ಹೊರತು ಮೋದಿ ಏನಿಲ್ಲ. ಇಲ್ಲ ಇಲ್ಲ, ನಾವು ಸಾಯ ಜೀವಿದ್ರು ಅವರಿಗೆ ಸತ್ರು ಅವರಿಗೆ ಬಂಗಾರಪ್ಪರಿಗೆ. ಈಗ ಮಧು ಬಂಗಾರಪ್ಪ ಮಧು ಬಂಗಾರಪ್ಪರಿಗೆ ಎಲೆಕ್ಷನ್. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇರೋದಿಲ್ಲ. ಯಾವಾಗ ಬಿಜೆಪಿನೇ ಗೆಲ್ಲೋದು? ಅಭಿವೃದ್ಧಿ ಮಾಡಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ಎಲ್ಲ ಹಳ್ಳಿಗಳ ಅಭಿವೃದ್ಧಿ ಆಗಿದೆ. ಇವತ್ತೊಂದು ಆಟೋ ನಿಲ್ದಾಣಗಳಾಗಿದೆ. ಈಗ ನಿಜ ಹೇಳಿ, ಇಲ್ಲಿ ಮೂಲ ವಲಸಿಗ ಅನ್ನೋ ಚರ್ಚೆ ನಡೀತಾ ಇದೆ. ಕುಮಾರ್ ಬಂಗಾರಪ್ಪನವ್ರನ್ನ ಬಿಜೆಪಿ ಅವರೇನೆ ನಮ್ಮವರು ಅಂತ ಒಪ್ಕೊಂಡಿಲ್ವಂತೆ. ಮೂಲ ಬಿಜೆಪಿಗರನ್ನ ಯಾರನ್ನಾರ ಕಣಕ್ಕಿಳಿಸ್ಬೇಕು ಅನ್ನೋ ಚರ್ಚೆ ಇದೆಯಂತೆ, ನಿಜನಾ? ನೋಡ್ರಿ, ಅದಕ್ಕೆಲ್ಲ ಹೈಕಮಾಂಡ್ ಇದೆ, ಅದಕ್ಕೆಲ್ಲ ಎಲ್ಲ ಕಮಲದ ಚಿಹ್ನೆ ಇದೆ, ಕಮಲ ಚಿಹ್ನೆ ಅಡಿ ಎಲ್ಲರೂ ಬರ್ತಾರೆ. ಅದಕ್ಕೆ ಮೂಲ ವಲಸಿಗ ಅನ್ನೋದು ಯಾವುದೇ ವಿಚಾರಗಳಿಲ್ಲ. ಕೇಳೇ ಕೇಳ್ತಾರ, ನಾನು ಅಭಿವೃದ್ಧಿ ಮಾಡಿದ್ದೀನಿ, ನನಗೆ ಓಟ್ ಕೊಡಿ ಅಂತ ಕೇಳೇ ಕೇಳ. ಬಗರ್ ಹುಕುಮಲ್ಲಿ ಮಧು ಬಂಗಾರಪ್ಪರ ಸ್ಪಂದನೆ ಹೆಚ್ಚು, ರಸ್ತೆನೂ ಅವರೇ ಮಾಡಿದ್ದು, ಕುಮಾರ್ ಬಂಗಾರಪ್ಪನವ್ರದ್ದು ಅಷ್ಟೇನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತಾರೆ, ನಿಜನಾ? ಮೇಡಮ್ ನೋಡ್ರಿ, ಹೇಳ್ಕೊಳ್ಳೋರಿಗೆ ಬೇಕಾಷ್ಟು ಹೇಳ್ಕೋಬಹುದು. ಕೆಲಸ ಮಾಡಿರೋದು ಜನಗಳಿಗೆ ಗೊತ್ತಿದೆ, ಎಷ್ಟು ಕೆಲಸ ಮಾಡಿದಾರೆ ಅವರು, ಯಾವ ರೀತಿ ಕೆಲಸ ಮಾಡಿದ್ದಾರೆ. ಬಗರ್ ಹುಕುಮಿನ ವಿಚಾರಕ್ಕೆ ಬಂದ್ಬಿಟ್ರೆ ಎಷ್ಟು ಮಾರಾಟ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆಮೇಲೆ ಸಾಮಾನ್ಯವಾಗಿ ಬಗರ್ ಹುಕುಮ್ನಲ್ಲಿ ಏನಾಗಿದೆ ಪರಿಸ್ಥಿತಿ, ಇವತ್ತು ಬಗರ್ ಹುಕುಮ್ ರೆಡಿ ಮಾಡ್ತಾ ಕೊಡ್ತಿದ್ದಾರೆ, ಗೌರ್ಮೆಂಟ್ ಲೆಕ್ಕಾಚಾರದಲ್ಲಿದೆ. ಇಲ್ಲ ಬಿಕ್ರಿ ಆಗಿದೆ ಅಂತ ಹೇಳ್ತಿದಾರಲ್ಲ, ಮಾರಾಟ ಆಗಿದೆ ಅಂತ ಹೇಳ್ತಿದಾರಲ್ಲ ಬಗರ್ ಹುಕುಮ್. ಯಡಿಯೂರಪ್ಪ ಮತ್ತೆ ಬಿಜೆಪಿ ಸರ್ಕಾರ ಇದ್ದಿದ್ದಕ್ಕೆ ತಾನೇ ಸೊರಬ ತಾಲೂಕು ಈ ರೀತಿ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು. ಅದು ಬಿಟ್ಟರೆ ಎಲ್ಲಾಗಿದೆ ಇಷ್ಟು ವರ್ಷ ಅಭಿವೃದ್ಧಿ ಆಗಿದೆ, ಮುಂದೆ ಆಗ್ತದೆ ಅನ್ನೋ ಭರವಸೆ ಇದೆ. 100% ಬಿಜೆಪಿನೇ. ನಾವು ಮಧು ಬಂಗಾರಪ್ಪನ ಇಷ್ಟೊಳಗೇನೆ ನೋಡಿಬಿಟ್ಟೆವು, ಇಷ್ಟೊಳಗೆ ಬಿಸಿನೀರು ನಮ್ಗೆ ಚೆನ್ನಾಗಿ ಕುಡಿಸ್ಬಿಟ್ಟಾರೆ. ಈಗ ನಮ್ಮ ಬಿಜೆಪಿಯಿಂದ ಭಾರಿ ಗ್ರೇಡ್ ಆಗ್ತಾ ಇದೆ, ಅಭಿವೃದ್ಧಿ ಕಾರ್ಯ ಭಾಳ ಚೆನ್ನಾಗಿ ನಡೀತಾ ಇದೆ. ಅಭಿವೃದ್ಧಿ ಅಂದರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಎಂದೂ ಕಾಣೋದು. ಈಗ ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾರೆ ಅವರು, ಹಿಂದೂ ಮಾಡ್ಯಾರೆ, ಈಗೂ ಮಾಡ್ತಿದ್ದಾರೆ. ಆದರೂ ಈಗೇನಪ್ಪ ಅಂದರೆ, ಈಗೇನು ಜನರಿಗೆ ಕುಮಾರ್ ಬಂಗಾರಪ್ಪನವರು ಮಕ್ಕಳು ಇಬ್ಬರು ಇದ್ದಾರೆ ಇಲ್ಲಿ, ಅವರೇ ಬೆಳೀತಾ ಇದಾರೆ ಅನ್ನೋದು ಜನರಿಗೆ ಒಂಥರ ತಲೆಯಾಗ ಹೋಗ್ಬಿಡತ್ತೆ. ಅಂದರೆ ಇವಾಗ ಹೊಸ ಮುಖ ಬೇಕು ಸೊರಬ ಜನ. ಹೊಸ ಮುಖ ಬಂದರೆ ನಾವು ಇನ್ನೂ ಏನೂ ಕಾಣಲ್ಲ. ನಮ್ಗೇನಿದಾರೆ ಕುಮಾರ್ ಬಂಗಾರಪ್ಪನವರು ಇದಾರಲ್ಲ, ಅವ್ರ ಮುಂದೆ ಇಲ್ಲಿ ಯಾರು ಇಲ್ಲ. ಈಗ ಈಡಿಗ ಸಮುದಾಯ ಪ್ರಬಲ ಓಟ್ ಬ್ಯಾಂಕ್ ಇಲ್ಲಿ, ಅದೇ ಸಮುದಾಯದ ಇಬ್ರು ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ, ಓಟ್ ಸ್ಪ್ಲಿಟ್ ಆಗುತ್ತೆ. ಅದ್ರ ಜೊತೆಗೆ ಬಿಜೆಪಿಲೂ ಮೂಲ ವಲಸಿಗ ಅನ್ನೋ ಫೈಟ್ ಇದೆ ಅಂತಾರೆ. ಇದೆಲ್ಲ ಎಲ್ಲ ಒಂದ್ ಕಡೆ ಕುಮಾರ್ ಬಂಗಾರಪ್ಪನವ್ರಿಗೆ ಹಿನ್ನಡೆ ಆಗತ್ತಾ ಈ ಸತಿ ಅಂತ? ಏನೇನಾಗಲ್ಲ, ಇಲ್ಲಿ ನೋಡ ಜನರಿಗೆ ಒಂದು ಕುಮಾರ ಬಂಗಾರಪ್ಪ ಬರಲ್ಲ ಬರಲ್ಲ ಅಂತಿದ್ದಾರೆ. ಮುನ್ನಡೆ ಕುಮಾರ್ ಬಂಗಾರಪ್ಪಗೆ ಇದೆ, ಅವರೇ ಗೆಲ್ತಾರೆ, ಅವ್ರ ಅಭಿವೃದ್ಧಿ ಜಾಸ್ತಿ ಆಗಿದೆ. ಹೇಳ್ಬೇಕಂದ್ರೆ ಅಭಿವೃದ್ಧಿ ಬಂದ್ರೆ ಹೋಗೋದು ಹಾಕಂಗಿಲ್ಲ, ಒಳ್ಳೆ ವ್ಯಕ್ತಿನ ಹೌದು. ಮತ್ತೆ ಅದೇ ಆಫೀಸ್ನಲ್ಲಿ ಅಂತೂ ಈಗ ಎಲ್ಲಿ ಹೋದ್ರು ಒಳ್ಳೆ ಚೆನ್ನಾಗಿ ಮಾಡೋರಾಗಲಿ ಬಗ್ಗರಾಗಲಿ ಕೆಲಸ ಆಗ್ತದ ಅದ್ನ ಮೇನ್ ಅಪ್ಪಂದಿದೆ. ಈಗ ಮಗ ಏನ ಸ್ವಲ್ಪ ಇಂಪ್ರೂವ್ ಮಾಡ್ತಿದಾರೆ, ಅದೇ ಖುಷಿ ಸ್ವಲ್ಪ, ಅದೇ ಖುಷಿ ಆಗ್ತಷ್ಟೇ, ಇನ್ನೇನು ಇಲ್ಲ. ಅವ್ರಿಗೆ ಇದ್ ಮಾಡೋ ಕುಮಾರ್ ಬಂಗಾರಪ್ಪ ಗ್ರೇಟ್. ಹಾ ಗ್ರೇಟ್, ಯಾರು ಚಲೋ ಮಾಡ್ತಾ ಅವ್ರಿಗೆ ನಾವು ಜೈ. ಯಾರಿಗೆ ಜೈ ಹಂಗ್ರಿ ಸತಿ? ಅದೆ ಯಾರಿಗೆ ಅಂದ್ರೆ ಇರ್ತಿಲ್ಲ, ಅದೇ ಹಿಂಗ್ ಜೈ. ಬಿಜೆಪಿ ಜೈ, ಎಲ್ಲದೂ ವಿಜಯ್ ಅಷ್ಟೇ. ನಾವು ಅದೇ ಜೈ. ತಾಲೂಕಿನಲ್ಲಿ ಬಿಜೆಪಿ ಸರ್ಕಾರ ಬಂದಮೇಲೆ 40% ಸರ್ಕಾರ ಆಗಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈಗೇನು ಎಲೆಕ್ಷನ್ ಬಂದಾಗ ಅಲ್ಲಿ ರೋಡು ಇಲ್ಲಿ ರೋಡು ಅಂತ ಸ್ವಲ್ಪ ಸ್ವಲ್ಪ ಮಾಡ್ತಾ ಬಿಟ್ಟರೆ ಇಷ್ಟು 5 ವರ್ಷ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈಗ ಸುಮ್ಮನೆ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಜನಗಳಿಗೆ ಯಾವುದೇ ಸ್ಪಂದನೆಗಳಿಲ್ಲ. ಸ್ಪಂದನೆ ವಿಚಾರದಲ್ಲಿ ಯಾರು ಸರ್ ಬೆಟರು, ಮಧು ಬಂಗಾರಪ್ಪನವರ ಕುಮಾರ್ ಬಂಗಾರಪ್ಪನವರ? ಮಧು ಬಂಗಾರಪ್ಪನ ಜನರ ಬಗ್ಗೆ ಸ್ಪಂದನೆ ಮಾಡ್ತಾರೆ, ಕುಮಾರ್ ಬಂಗಾರಪ್ಪ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ಒಂಥರ ಅಹಂಕಾರದ ಇದು ಮಾಡಿಕೊಂಡು. ಬಟ್ ಮಧು ಬಂಗಾರಪ್ಪನವರು ಕಳೆದ ಸತಿ ಸೋತ್ ಮೇಲೆ ಕ್ಷೇತ್ರಕ್ಕೆ ಬಂದಿಲ್ಲ, ಜೆ ಡಿ ಎಸ್ ನಲ್ಲಿದ್ರು, ಈ ಕಾಂಗ್ರೆಸ್ ಬಂದಿದ್ದಾರೆ, ಇದೆಲ್ಲ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಜನ ಕೆಲವರು ಮಾತಾಡ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ?
ಹಂಗೇನು ಅನಿಸೋದಿಲ್ಲ. ಮಧು ಬಂಗಾರಪ್ಪ ಸೋತಾಗೂ 10 ವರ್ಷ ಸೋತಾಗೂ ಕ್ಷೇತ್ರದಲ್ಲಿ ವಾರದಲ್ಲಿ 4 ದಿನ ಓಡಾಡಿಕೊಂಡು ಜನರ ಸಹ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಓಡಾಡ್ತಾ ಇದ್ದಾರೆ. ಸುಮ್ಮನೆ ಈಗ ಎದುರಾಳಿಗಳು ಹಂಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಏ ಮಧು ಬಂಗಾರಪ್ಪನ ಸೋತ ಮೇಲೆ ಈ ಕಡೆ ತಿರುಗೋದಿಲ್ಲ, ಇದು ಮಾಡೋದಿಲ್ಲ, ಜನರನ್ನ ಸ್ಪಂದಿಸೋದಿಲ್ಲ ಜನರಿಗೆ ಅಂತ ಹೇಳ್ತಾರೆ. ಮಧು ಬಂಗಾರಪ್ಪನವರು ಇದೆಲ್ಲ ಜನರಿಗೂ ಸ್ಪಂದಿಸ್ತಾ ಇದ್ದಾರೆ, ಮತ್ತು ಬಗರುಕುಂ ಕೊಡಿಸೋದು ಇದರಲ್ಲಿ ಎಲ್ಲದರಲ್ಲಿ ಮುಂಚೂಣಿಯಲ್ಲಿ ಮಧು ಬಂಗಾರಪ್ಪನವರಿದ್ದಾರೆ. ಈ ಸಾರಿ ಮಧು ಬಂಗಾರಪ್ಪನವರೇ ವಿನ್ ಆಗ್ತಾರೆ 100%. ಈಗ ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಫ್ರೀ ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ಬೇಡ ಅನ್ಸುತ್ತಾ? ಕುಮಾರ್ ಬಂಗಾರಪ್ಪನವ್ರಿಗೆ ಓಟ್ ಹಾಕ್ಬೇಕು ಅನ್ಸುತ್ತಾ ಹೆಂಗೆ ಅಂತ? ನನ್ನ ಪ್ರಕಾರ ಓಟು ಅದು ನಮ್ಮ ಇದು ಮೇಡಮ್, ಬಟ್ ಕುಮಾರ್ ಬಂಗಾರಪ್ಪ ಸರ್ ವರ್ಕ್ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಅಭಿವೃದ್ಧಿ ಅಂದರೆ ರಸ್ತೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಆಲ್ಮೋಸ್ಟ್ ಎಲ್ಲ ರಸ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಅವರೇ ಬೆಟರ್ ಅನಿಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗ ನಾಯಕನ ವಿಚಾರದಲ್ಲಿ ಹೋದಾಗ ಬಂಗಾರಪ್ಪ ಮತ್ತು ಕಾಗೋಡ್ ಬಿಟ್ಟರೆ ಕುಮಾರ್ ಬಂಗಾರಪ್ಪನವರೇ ಈಡಿಗ ಕಮ್ಯುನಿಟಿ ಒಳಗೆ ಒಂದು ಪ್ರಾಬಲ್ಯವಾದ ನಾಯಕ ಏನಾದರೂ ಇವತ್ತು ರಾಜ್ಯದಲ್ಲಿ ಹೊರಹೊಮ್ಮಿದಾರಂತಂದರೆ ಅದು ಕುಮಾರ್ ಬಂಗಾರಪ್ಪನವರೇ ಅಂತೇಳಿ ನನ್ನ ಅಭಿಪ್ರಾಯ, ನಮ್ಮ ತಾಲೂಕಿನ ಅಭಿಪ್ರಾಯನೂ ಇದೆ. ಹಾಗಂತೇಳಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರಣದಲ್ಲಿ ಅಭಿವೃದ್ಧಿ ನಂಬರ್ 1, ಆಮೇಲೆ ಮುಂದಿನ 10-20 ವರ್ಷದ ಆಲೋಚನೆ ಇಟ್ಟು ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ನಮ್ಮ ತಾಲೂಕಲ್ಲಿದ್ದರೆ ಅದು ಕುಮಾರ್ ಬಂಗಾರಪ್ಪನವರು ಬಿಟ್ಟರೆ ಇವತ್ತು ಮುಂದಿನ ಫ್ಯೂಚರಲ್ಲಿ ನಮ್ಮ ಅವರು ಮೊಮ್ಮಕ್ಕಳು ಮರಿಮಕ್ಕಳು ರೀತಿಯಲ್ಲಿ ಅವರು ಅದನ್ನು ಮುಂದೆ ಆಲೋಚನೆ ಇಟ್ಟು ಮಾಡ್ತಾರೆ. ಹಾಗಾಗಿ ಅವರು ಹೋದ ಸರಿ ಏನು ವಿನ್ ಆಗಿದಾರಲ್ಲ ಅದರಲ್ಲಿ 10,000 ಲೀಡಲ್ಲಿ ಈ ಸತಿ BJP ಕುಮಾರ್ ಬಂಗಾರಪ್ಪನವರೇ ಇಲ್ಲಿ ವಿನ್ ಆಗೋದು. ನಮ್ಮ ಗದ್ದೆಗೆ ಬಂದು ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೋರನ್ನು ಆನ್ ಕರೆಂಟ್ ಕೊಟ್ಟೆ 1 ತಾಸಿಗೆ ಪಟ್ಟಂತ ತೆಗಿತಾರೆ. ಕೇಳಿದರೆ ನಮ್ದಲ್ಲಪ್ಪ ಮೇಲೊಂದು ಆರ್ಡ್ರು ಅಂತ ಹೇಳ್ತಾರೆ. ಅಂಥ ಕಷ್ಟನೇ ಇವತ್ತು ನಿಭಾಯಿಸೋಕ್ಕಾಗಲ್ಲ ಅಂದರೆ ನಾವು ಯಾವತ್ತೂ ಒಂದು ನಮ್ಮ ದುಡ್ಡಿಗೋಸ್ಕರ ಓಟ್ ಮರ್ಕಿಬಿಟ್ರೆ ನಮ್ಮ ರೈತ ನಾವು ಬೀದಿ ಬರ್ತೇನೆ ಮಕ್ಕಳು ಯಾರು ಹೇಳ್ತಾರೆ 10 ಕೆಜಿ ಅಕ್ಕಿ ಮತ್ತೊಂದು ಇವತ್ತು 10 ಕೆಜಿ ಅಕ್ಕಿ ಅಲ್ಲ, ಒಬ್ಬ ನಮ್ಮ ಮಕ್ಕಳು ಸಾಕಾಗಿ 1 ಕೆಜಿ ಅಕ್ಕಿ ಕೊಟ್ಟರು ಬೇಕೀಗ. ಯಾಕೆ ಒಂದು ನಮ್ಮ ರೈತರ ಪರಿಸ್ಥಿತಿ ಆ ಟೈಪ್ ಇದೆ ಇವತ್ತು ನೋಡಿ. ನಾವು ಬಗರ್ಕೊ ಮೇಲೆ ನಮ್ಮ ಸೊರಬ ತಾಲೂಕು 100-99 ಬಗರ್ಕೊ ಮೇಲೆ ಬದುಕೋದು, ಅದು ಬಂಗಾರಪ್ಪ ಕುಟುಂಬ ಸಹಕಾರದಿಂದ, ಬಂಗಾರಪ್ಪನಿಂದನೇ ಸಹಕಾರ. ಅದೇ ಕುಮಾರಪ್ಪನವರು ತಾಳಗುಪ್ಪದಲ್ಲಿ ಮನೆ ಆಗಲ ಬಡಿಸಿದ್ರು, ಒಬ್ಬ MLA ಆಗಿ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಬೇಡ, ಒಬ್ಬ MLA ಆಗಿ ರೈತರು ಪರವಾಗಿ ನಿಲ್ಲಬೋದಿತ್ತಲ್ಲ, ಬೆಳೆ ನಷ್ಟ ಮಾಡುವ ಅಗಲ ಹೊಡೆದ್ರೆ ಬೌಂಡ್ರಿ ಮಾಡಿರಿ, ಆ ಅಡಿಕೆ ಮರ ಕೆಡಗಬೇಡ್ರಿ ಅಂತ. ಅಡಿಕೆ ಮರ ಹಚ್ಚಿ ಅಡಿಕೆ ಮರ ಬೆಳೆದ್ರೆ ಮಾತ್ರ ಅವ್ರು MLA ಗೊತ್ತಾಗುತ್ತೆ ಆ ರೈತನ ಕಷ್ಟ ಅಂತ. ಈಗ ನಾನೇ ಇವತ್ತು ಸಾಲ ಫಾಲ ಮಾಡಿ ಮನೆ ನೋಡಿ, ನಮ್ಮ ಮಧುಮಾರಪ್ಪನವರು 1,02,000 ಚಿಲ್ಲರೆ ಸಾಲ ತೀರಿಸಿದ್ರು, ಆದರೆ ಭೂಮಿ ಸಿಕ್ಕಿಲ್ಲ, 2 ಲಕ್ಷ ಸಾಲ ತೀರಿಸಿದ್ರು. ನಾನು ಜೀವನ ಎಲ್ಲಿ ಮಾಡಬೇಕು? ಈಗಿದೆ ಕುಮಾರಪ್ಪನವ್ರು ಹೋಗಿ 5 ವರ್ಷ ಶಾಸಕರಾಗಿದ್ದಾರೆ, ಹಳ್ಳಿಯಲ್ಲಿ ಅಭಿವೃದ್ಧಿ ಅಂತ ನಮಗೆ ಅಭಿವೃದ್ಧಿ ಬೇಕಾಗಲ್ಲ ರೀ, ರೈತರು ಬೇಕಾಗಿರ್ತೀವಿ ತಿನ್ನಕ್ಕೆ ಅನ್ನ, ಮತ್ತು ನಮಗೆ ಭೂಮಿ, ಆ ಭೂಮಿನ ಕೊಡೋದಾರ ಅಭಿವೃದ್ಧಿ ಆಗಿದೆ, ಆಟೋಮೆಟಿಕ್ ಆಗುತ್ತೆ ಡೆವಲಪ್ಮೆಂಟ್. ಇವರೆಲ್ಲ ಇನ್ನೊಬ್ರು ಬಂದು ಅಭಿವೃದ್ಧಿ ಮಾಡ್ತಾರೆ, ರೈತನ ಅನ್ನನ ಕಸಿಬಿಟ್ರೆ ನಾವು ರೈತ ಎಲ್ಲಿ ಊರು ಬಿಟ್ಟು ಹೋಗ್ಬೇಕು? ಯಾರಿಗೆ ಚಾನ್ಸಸ್ ಜಾಸ್ತಿ ಇದೆ? ನಾವು ನೋಡ್ರಿ ರೈತರ ಬೆಂಬಲವಾಗಿ ಮಧುಮರಪ್ಪನಿಗೆ ಈ ಸಲ ನಾವೆಲ್ಲ ರೈತರು ಸೇರ್ಕೊಂಡು ಬೆಂಬಲ ಕೊಡಬೇಕು. ಕಳಿಸ್ರೆ 5 ವರ್ಷದಲ್ಲಿ ಅವರು ಸರ್ಕಾರ ಆಡಳಿತ ಗೆಲ್ಲರು, 5 ವರ್ಷ ರೈತರ ಪರವಾಗಿ ನಿಂತಿದ್ರು, ಈಗಲೂ ಅವರು ರೈತರ ಪರವಾಗಿ ನಿಂತಾರೆ. ನಾವು ಎಸ್ ಎಲ್ಲಿ ಮಧುಮರಪ್ಪನ ಪರವಾಗಿ ನಾವು ಸಹಕಾರ ಕೊಡಬೇಕು. ದಯಮಾಡಿ ಎಲ್ಲರೂ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕ್ರಿ. ಅನ್ನ ಬಗ್ಗೆ ಕೊಡ್ತಾದ್ರೆ ಇವತ್ತು 2,000 ರೂಪಾಯಿ ಕರೆಂಟ್ ವಿದ್ಯುತ್ ಬಿಲ್ ಕೊಡ್ತಾರಂದರೆ ರೈತಿಗೆ 100 ರೂಪಾಯಿ ಕಷ್ಟ ಐತೆ, ಅವನ್ನೆಲ್ಲ ತೀರಿಸಿ ಒಳ್ಳೇದಲ್ಲ. ಈ GST ಮತ್ತೊಂದು ದುಡ್ಡನ್ನು ತಗೊಂಡು ನಮ್ಮ ರೈತರಿಗೆ ಕಾಂಗ್ರೆಸ್ಗೆ ಓಟು. ಸೊರಬ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಂದ್ರಗುತ್ತಿ ಬೆಟ್ಟದ ಮೇಲಿದ್ದೀವಿ. ಚಂದ್ರಗುತ್ತಿ ರೇಣುಕ ಯಲ್ಲಮ್ಮ ದೇವಸ್ಥಾನ ಇಲ್ಲಿ ಬಹಳ ಸುಪ್ರಸಿದ್ಧವಾದ ದೇವಸ್ಥಾನ. ಇನ್ನು ಈ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದ್ರೆ ಇಲ್ಲಿ ಪಕ್ಷಗಳ ನಡುವಿನ ಪೈಪೋಟಿಗಿಂತ ವ್ಯಕ್ತಿಗಳ ನಡುವೆ, ಅದರಲ್ಲೂ ಸಹೋದರರ ನಡುವಿನ ಕಾಳಗವೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹೀಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಈ ಚಂದ್ರಗುತ್ತಿ ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಜೊತೆಗೆ ಮತದಾರರ ಪ್ರಭುವಿನ ಆಶೀರ್ವಾದ ಯಾರ ಮೇಲೆ ಇದೆ ಅನ್ನೋದೇ ಕುತೂಹಲ. ಈ ಬಾರಿಯ ಅಸೆಂಬ್ಲಿ ಅಖಾಡ ಯಾವ ರೀತಿ ಇದೆ, ಈ ಗ್ರಾಮದ ಜನರ ಮನಸ್ಸು ಯಾವ ಅಭ್ಯರ್ಥಿ ಕಡೆಗಿದೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್ನಾಗಿದ್ದು ರೀ, ಇತ್ತಿತ್ತಲಾಗ BJP ಓಟ್ ಹಾಕಿವಿ. ಯಾಕೆ ಕಾಂಗ್ರೆಸ್ ಇಂದ BJP ಯಾಕೆ ಹೊಲ್ರಿ? ಬಡವರಿಗೆ ಮನೆ, ಬಡವರಿಗೆ ಏನು ಸವಲತ್ತು ಬೇಕನ್ನೋದು ಕೊಟ್ಟಿದ್ದಾರೆ. ಅವತ್ತು ಅವ್ರಿದ್ದಾಗ ಎಲ್ಲ ಸಸ್ತಾ ಐತ್ರಿ, ಯಾವ್ದು ಕೇಳಿದ್ರು ಸಸ್ತಾ ಇತ್ತು, ಎಲ್ಲ ಗಗನ ಹೋಗ್ತಾ ಐತೆ, ಎಲ್ಲ ಪೆಟ್ರೋಲು ಡೀಸೆಲ್. ಒಂದು ಟ್ರಾಕ್ಟರ್ ಕರೆಯಕ್ಕೆ ಹೋದ್ರೆ ಡೀಸೆಲ್ ರೇಟ್ ಹೇಳ್ತಾನೆ, ಒಂದು ಎಂಥ ಗಾಡಿ ಕರೆ ಡೀಸೆಲ್ ರೇಟ್ ಹೇಳ್ತಾನೆ. ಯಾರು ಮಾಡಿದ್ದು? BJP ಸರ್ಕಾರ ಮಾಡಿದ್ದು.
ಬಿಜೆಪಿ ಅವ್ರಿಗೆ ಗೆಲ್ಸಿ ಕಳಿಸಿದ್ದೆ ನಮ್ ತಪ್ಪಾಗಿದೆ. ರೈತರ ಪರವಾಗಿ ಬಡವ್ರ ಪರವಾಗಿ ಯಾವ ಪಕ್ಷ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಈಗ ಅಭ್ಯರ್ಥಿಗಳ ಪಕ್ಕಕ್ಕೆ ಇಡೋಣ, ಪಕ್ಷದ ವಿಚಾರ ಮಾತಾಡೋಣ. ಯಾವ ಪಕ್ಷ ಬಡವರು ರೈತರ ಪರವಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಬಿಜೆಪಿ ಶ್ರೀಮಂತರಿ, ಕಾಂಗ್ರೆಸ್ ಬಡವರು ಇಷ್ಟ ಪಡ್ತಾರೆ. ಒಂದ ಬಂಗಾರಪ್ಪನವರು ಇಲ್ಲ ಅವರಿಬ್ರು ಮಕ್ಕಳಲ್ಲಿ ಯಾರೋ ಒಬ್ರು ಬಂಗಾರಪ್ಪರ ಬಗ್ಗೆ ನಾವು ಮಾತಾಡಲಿ. ಒಳ್ಳೆ ತಂದೆ ಪಾಪ, ನಮ್ಗೆ ನಮ್ಮ ತಂದೆ ಸಮ ಅವರು ಬಂಗಾರಪ್ಪರು ಒಳ್ಳೆಯವರು. ಬಂಗಾರ ಮಕ್ಕಳು ಎಲ್ಲ ಫ್ಯಾಮಿಲಿ ಹೆಚ್ಚಿ ನಮಗೇನು ಅಭಿವೃದ್ಧಿ ತಂದಲ್ಲ, ಕುಡಿಯೋಕೆ ನೀರಿಲ್ಲ, ಡ್ರಮ್ ಇಟ್ಟು ಬರ್ರಿ ನೋಡ್ರಿ, ಸೊರಬ ತಾಲೂಕು ಜಡೆ ಹೋಗ್ಲಿ ಏನಾಗೈತಿ ಅನ್ನೋದು ಅಭಿವೃದ್ಧಿ ಅಂತೂ ಮಾಡಿಲ್ಲ ಅವರು. ಅದಕ್ಕೆ ನಾವು ಅಂದ್ರೆ ತಂದೆ ಅಭಿವೃದ್ಧಿ ಪೂರ್ವಕವಾಗಿದ್ರು ಮಕ್ಕಳು ಅಷ್ಟೊಂದು ಮಾಡ್ತಿಲ್ಲ, ಇಬ್ಬರೂ ಮಾಡಿಲ್ಲರಿ. ಈ ಸತಿ ಹೆಂಗ ಹೊಸ ಅಭ್ಯರ್ಥಿ, ಹೊಸ ಅಭಿವೃದ್ಧಿ ಮಾಡ್ಕೊಂಡು ಜೆ ಡಿ ಎಸ್ ಆಗಲಿ, ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ಯಾವುದು ನಮ್ಗೆ ಇಷ್ಟ ಇಲ್ಲ ಮೇಡಮ್. ಯಾಕಂದರೆ ಯಾವುದು ಅಭಿವೃದ್ಧಿ ಕೆಲಸ ಆಗಿಲ್ಲ, ಏನೂ ಇಲ್ಲ. ಅದಕ್ಕಾಗಿ ಹೊಸ ಅಭ್ಯರ್ಥಿನ ನಾವು ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತೇವೆ ಅಷ್ಟೇ, ಬಿಟ್ಟರೆ ಈ ಮೂರು ಪಕ್ಷನೂ ನಮ್ಗೆ ಇಷ್ಟ ಇಲ್ಲ. ಅಂತೆ ಬಿ ಜೆ ಪಿ ಗೌರ್ಮೆಂಟ್ ಅನ್ನೋದು ಏನಾಗಿದೆ ಅಂದರೆ ನೋಡ್ರಿ, ಬರೇ ದುಡ್ಡು, ಎಲ್ಲಿ ಹುಡುಕಿದ್ರು ದುಡ್ಡು, ಲಂಚ ದುಡ್ಡು ಇದೆ. ಯಾವುದೋ ಒಂದು ಸಣ್ಣ ಕೆಲಸ ಆಫೀಸಿಗೆ ಹೋಗ್ರಿ ಬೇಕಾರೆ, ಲಂಚ ಇಲ್ಲದೆ ನಡೆಯೋದೇ ಇಲ್ಲ ಅವ್ರದ್ದು. ಯಾವಾಗಿಂದನೂ ಕಟ್ಟ ಬಿ ಜೆ ಪಿ ಅಂತಲೇ ಮಾಡ್ಕೊಂಬಂದವ್ರು. ಈ ಬಿ ಜೆ ಪಿ ನಮ್ಮ ತಲೆ ಮೇಲೆ ನಾವು ಕಲ್ಚಪಡಿ ಹಾಕ್ಕೊಂಡಂಗೆ ಆಗಿದೆ. ನಮಗೆ ಮೋದಿ ಬಗ್ಗೆ ಅಭಿಮಾನ ಐತೆ. ಕರ್ನಾಟಕದವ್ರು ಮೋದಿ ಬಿಟ್ಟು ಬಿ ಜೆ ಪಿ ಗೆಲ್ಲಿ ಮೇಡಮ್. ನಮ್ಮ ಸತ್ಯ ಹೇಳೋದು, ನಾವು ಮೋದಿಯವ್ರ ಬಗ್ಗೆ ಅಭಿಮಾನ ಐತೆ. ಇವರು ಮೋದಿಯವ್ರನ್ನ ಬಿಟ್ಟು ಓಟ್ ಕೇಳಿ ಬಿ ಜೆ ಪಿ ಅವರು. ರಾಜ್ಯ ಸರ್ಕಾರದಲ್ಲೂ ಬಿ ಜೆ ಪಿ ಇದೆ, ಕೇಂದ್ರ ಸರ್ಕಾರದಲ್ಲೂ ಬಿ ಜೆ ಪಿ ಇದೆ. ಆದರೆ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ, ಆದರೆ ಕುಮಾರ್ ಬಂಗಾರಪ್ಪನವ್ರು ಎಲ್ಲ ಒಂದು ಕಡೆ ಸ್ಥಳೀಯ ಕಾರ್ಯಕರ್ತರನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅವರಿಗೆ ಸ್ವಾಹಿತ ಶಕ್ತಿಯಿಂದ ಅವ್ರು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಕೆಲಸ ಮಾಡ್ಕೊಂಡಿದ್ರೆ ಪಕ್ಷದ ಕನಿಷ್ಠವಂತ ಕಾರ್ಯಕರ್ತರನ್ನು ಕರ್ಗಣನೆ ಮಾಡಿದ್ದಾರೆ ಅವರು. ಹಾಗಾಗಿ ಅವರಿಗೆ ಈ ಕ್ಷೇತ್ರದಲ್ಲಿ ಬಹಳ ವಿರೋಧ ಇದೆ. ಆದ್ದರಿಂದ ಬಿ ಜೆ ಪಿ ಹೈಕಮಾಂಡ್ಗೂ ನಾವು ಗಮನಕ್ಕೆ ತಂದಿದ್ದೀವಿ, ಯಡಿಯೂರಪ್ಪನವ್ರ ಗಮನಕ್ಕೂ ತಂದಿದ್ದೀವಿ, ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಗಮನಕ್ಕೂ ತಂದಿದ್ದೇವೆ. ಈ ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿ ಬೇಕು, ಬದಲಾವಣೆ ಬಯಸ್ತಾ ಇದ್ದಾರೆ ಜನ. ಮಾಡಿಲ್ಲ ಅಪ್ಪ ಮಕ್ಕಳು ಯಾರೂ ಮಾಡಿಲ್ಲ. ಇವತ್ತು ಸತ್ಯವಾಗಿ ಹೇಳ್ತೀನಿ, ಇವತ್ತು ಉಳಿಸ್ಬೇಕಾಯ್ತು, ತಾಲೂಕು ಉಳಿಸ್ಬೇಕಾಯ್ತು, ಉಳಿಸಿಲ್ಲ. ನಿಜವಾಗಿ ಯಾವುದೂ ಮಾಡಿಲ್ಲ, ಅಪ್ಪ ಮಕ್ಕಳು ಏನು ಮಾಡಿಲ್ಲ. ಬಂಗಾರಪ್ಪನ ಮಕ್ಕಳು ಯಾರೂ ಮಾಡಿಲ್ಲ, ಬಂಗಾರಪ್ಪನೂ ಮಾಡಲಿಲ್ಲ. ಇವತ್ತು ಬರೋದು ಬಿ ಜೆ ಪಿ ಇಲ್ಲ ಕಾಂಗ್ರೆಸ್. ಯಾವ್ದು ಬರುತ್ತೆ, ಬಿ ಜೆ ಪಿನ ಕಾಂಗ್ರೆಸ್? ಕಾಂಗ್ರೆಸ್. ನಮ್ಮ ಸೊರಬ ತಾಲೂಕು ಜನ ಉದ್ಧಾರ ಆಗ್ಬೇಕು ಅಂದ್ರೆ, ನಮ್ಮ ಯುವಕರು ಉದ್ಧಾರ ಆಗ್ಬೇಕು ಅಂದ್ರೆ, ಏನರ ಒಂದು ಬದಲಾವಣೆ ಬರಬೇಕು ಅಂದ್ರೆ, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತೈತಿ, ಅದು ನೂರಕ್ಕೆ ನೂರು ಸತ್ಯ, ಅದು ಬಂದೇ ಬರ್ತೈತಿ. ನಿಮ್ಮ ಪ್ರಕಾರ ಯಾರು ಗೆಲ್ಲೋ ಸಾಧ್ಯತೆ ಜಾಸ್ತಿ? ಸಾರೇಕೊಪ್ಪ ಬಂಗಾರಪ್ಪನವರ ತವರು ಕ್ಷೇತ್ರ ಸೊರಬಾದ ಅಸೆಂಬ್ಲಿ ಅಖಾಡ ಈ ಬಾರಿಯಂತೂ ಅವರಷ್ಟೇ ವರ್ಣರಂಜಿತವಾಗಿದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಈ ರಾಜಕೀಯ ಜಿದ್ದಾಜಿದ್ದಿನ ಅಖಾಡದ ಚುನಾವಣೆಯ ಫಲಿತಾಂಶವನ್ನ ಮೇ 10ನೇ ತಾರೀಕು ಈ ಕ್ಷೇತ್ರದ ಮತದಾರ ಬರೆಯಲಿದ್ದಾನೆ. ಮತ್ತಷ್ಟು ಕ್ಷೇತ್ರದ ಮತದಾರರ ಮನದಾಳದ ಮಾತನ್ನ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.